ಹುಡುಗಿರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದನ್ನ ತಡೆಯೋದು ಹೇಗೆ? ಬೇರೆ ಯಾರೋ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಕಾಯುತ್ತಾ ಕುಳಿತುಕೊಳ್ಳೋ ಬದಲು ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲದೆ ಉಪಾಯ ಹೇಗೆ ಅಂತ ನೀವೇ ನೋಡಿ. ಇತ್ತೀಚೆಗೆ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಅಂತವರಿಂದ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿಕೊಡಲು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನಲ್ಲಿ ಸ್ವರಕ್ಷ ಫಾರ್ ವುಮೆನ್ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಿದ್ರು. ಕಾರ್ತಿಕ್ ಎಸ್ ಕಟೀಲ್ ಎಂಬುವರು ಒಂಟಿಯಾಗಿ ಹೋಗುವಾಗ, ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿರುವಾಗ, ಹೀಗೆ ವಿವಿಧ ಸಂದರ್ಭದಲ್ಲಿ ಅಟ್ಯಾಕ್ ನಡೆದಾಗ ಹುಡುಗಿಯರು ಹೇಗೆಲ್ಲ ರಕ್ಷಣಾ ತಂತ್ರಗಳನ್ನ ಬಳಸಬೇಕು ಅನ್ನೋದನ್ನ ಹೇಳಿಕೊಟ್ರು. ವಾಟ್ ಯು ಹ್ಯಾವ್ ಟು ಡೂ, ಕೈ ಬರ್ತದಲ್ಲ ಮೆಲ್ಲ ಕೈಯನ್ನು ಇಟ್ಕೊಳ್ಳಿ, ಅರ್ಥ ಆಯ್ತಾ? ಖುಷಿಯಾಗಿ ಒಂದು ಫೀಟ್ ಒಳಗೆ ಬರ್ತದೆ, ಕೈ ಒಳಗೆ ಬರ್ತಾ ಗಟ್ಟಿ ಹಿಡಿರಿ, ಒಂದು ಬೆರಳು ಇಟ್ಕೊಂಡು ವಾಪಸ್ ತಿರುಗಿಸಿ, ಅರ್ಥ ಆಯ್ತಾ? ಸೊ ಇವತ್ತು ಇದು ನನ್ನ 364th ಇನ್ಸ್ಟಿಟ್ಯೂಷನ್ ನಾನು ಈ ಪ್ರೋಗ್ರಾಮ್ ಕೊಡ್ತಾ ಇರೋದು. ಹೆರಾಸ್ಮೆಂಟ್ ಕೇಸಸ್ ಮನೆ ಒಳಗಿನ ದೌರ್ಜನ್ಯ ಆಗಿರ್ಬೋದು, ಮನೆ ಹೊರಗಿನ ದೌರ್ಜನ್ಯ ಆಗಿರ್ಬೋದು. ಸೊ ನಾವಿಬ್ರು ಹೋಗಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ಪ್ರೋಗ್ರಾಮ್ ಹೇಗಿದೆ ಅಂದರೆ, ಕರಾಟೆ ಅಲ್ಲ ಇದೆ, ಆ್ಯಕ್ಚುಲಿ ಸೆಲ್ಫ್ ಡಿಫೆನ್ಸಿಗೂ ಕರಾಟೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೆಲ್ಫ್ ಡಿಫೆನ್ಸ್ ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಆಗುವಂಥದ್ದು. ಇನ್ನು ಈ ಸೆಲ್ಫ್ ಡಿಫೆನ್ಸ್ ಕಾರ್ಯಕ್ರಮದಲ್ಲಿ ತಮ್ಮ ಮೇಲೆ ಅಟ್ಯಾಕ್ ಮಾಡಲು ಬರುವ ಹುಡುಗರಿಗೆ ಸರಿಯಾಗಿ ಬುದ್ಧಿ ಕಲಿಸಲು ಸಹಾಯವಾಗಲಿದೆ ಅಂತ ವಿದ್ಯಾರ್ಥಿನಿಯರು ಹೇಳಿದ್ರು. ಇವತ್ತು ತುಂಬಾ ಕಲ್ತ್ಕೊಂಡ್ವಿ ನಾವು. ಸೆಲ್ಫ್ ಡಿಫೆನ್ಸ್ ಅಂದ್ರೆ ನಮ್ಗೆ ಏನಂತ ಗೊತ್ತಿರ್ಲಿಲ್ಲ, ಬಟ್ ಅದಕ್ಕೆ ಐಡಿಯಾ ಸಿಕ್ತು ನಮ್ಗೆ, ಏನ್ ಮಾಡ್ಬೇಕು, ಏನ್ ಯಾವ ತರ ಅಟ್ಯಾಕ್ ಮಾಡ್ಬೇಕು ಅಂತ. ತುಂಬಾ ಯೂಸ್ಫುಲ್ ಆಯ್ತು ಇವತ್ತಿನ ಸೆಷನ್ಸ್ ನನ್ಗೆ. ಹೆಣ್ಣಿನ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯವನ್ನ ತಡೆಯಲು ಪ್ರತಿ ಹೆಣ್ಣು ಸ್ವರಕ್ಷೆಗೆ ಮುಂದಾಗಬೇಕು. ಆಗ ಮಾತ್ರ ಹೆಣ್ಣಿನ ಮೇಲೆ ನಡೆಯುವ ಲೈಂಗಿಕ ದಾಳಿಗಳು ಕಡಿಮೆಯಾಗುತ್ತೆ, ಪೋಲಿ ಪುಂಡರಿಗೂ ಭಯ ಬರುತ್ತೆ. ಮಾರುತಿ ಬೆಳ್ಳೂರ್, ಪಬ್ಲಿಕ್ ಟಿವಿ, ಬೆಂಗಳೂರು.